ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿ ನಾನು ಇದಕ್ಕೆ ಸೆವೆನ್ ಸೆವೆನ್ ನಂಬರ್ ನೀಡ್ ತೊಗೊಂಡಿದ್ದೀನಿ ಸಿಕ್ಸ್ ಲೇಯರ್ಸ್ ಆಫ್ ಥ್ರೆಡ್ ತೊಗೊಂಡಿದ್ದೀನಿ ಫಸ್ಟಿಗೆ ನಾನು ಬಟ್ಟೆಗೆ ಹೋಗಿ ಲಾಕ್ ಮಾಡಿ ಫೈವ್ ಚೈನ್ಸ್ ಹಾಕ್ಕೊಡ್ತಿದ್ದೀನಿ ಫೈವ್ ಚೈನ್ಸ್ ಹಾಕಿ ಬಟ್ಟೆಗೆ ಲಾಕ್ ಮಾಡ್ಕೊಬೇಕು ಬಟ್ಟೆಗೆ ಲಾಕ್ ಮಾಡಿ ಆದಮೇಲೆ ರಿಂಗ್ ಡೋನೆಟ್ ಡೋನೆಟ್ ರಿಂಗ್ ಇರುತ್ತಲ್ವ ಅದನ್ನು ತಗೊಂಡು ಫಸ್ಟಿಗೆ ನಾನು ಡೋನೆಟ್ ರಿಂಗ್ ಒಳಗಡೆಯಿಂದ ಲಾಕ್ ಮಾಡ್ಕೊಳ್ತಿದ್ದೀನಿ ಲಾಕ್ ಮಾಡಿ ಮತ್ತೆ ದಾರ ತಗೊಂಡು ಫಸ್ಟ್ ನಾವು ಲಾಕ್ ಮಾಡ್ಕೊಂಡಿದ್ದೀನಿ ಮತ್ತು ನೀಲ್ ಮೇಲೆ ಸತಿ ದಾರ ಸುತ್ತಿ ನೋಡಿ ನೀಲ್ ಮೇಲೆ ಸತಿ ದಾರ ಸುತ್ತಿ ಬೀಡ್ ಒಳಗಡೆ ಹೋಗಿ ದಾರ ತಂದು ಮೂರು ಇರುತ್ತೆ ಮೂರನ್ನು ಸೇರಿ ಒಂದು ಮಾಡಬೇಕು ಹಾಫ್ ಟವರ್ ಕ್ರೋಷನ್ ಮಾಡ್ಕೊಬೇಕು ಅರ್ಧಕ್ಕೆ ಎಷ್ಟಾಗುತ್ತೋ ಅಷ್ಟು ಹಾಫ್ ಡಬಲ್ ಕ್ರೋಷಸ್ ಮಾಡ್ಕೊಬೇಕು ನೋಡಿ ನೀಲ್ ಮೇಲೆ ಅನ್ಸತ್ತೆ ದಾರ ಸುತ್ತಿ ರಿಂಗ್ ಒಳಗಡೆ ಹೋಗಿ ದಾರ ತಂದು ಮೂರು ಇರುತ್ತೆ ಮೂರನ್ನು ಸೇರಿ ಒಂದು ಮಾಡಬೇಕು ಇದು ಹಾಫ್ ಡಬಲ್ ಕ್ರೋಷೆ ಅರ್ಧಕ್ಕೆ ರಿಂಗಿಗೆ ಅರ್ಧಕ್ಕೆ ಎಷ್ಟಾಗುತ್ತೋ ಅಷ್ಟು ನೋಡಿ ಮಾಡಿಕೊಂಡು ಮತ್ತು ರಿಂಗ್ ಒಳಗಡೆಯಿಂದ ಹೋಗಿ ದಾರ ತಂದು ಬಟ್ಟೆಗೆ ಹೋಗಿ ಲಾಕ್ ಮಾಡಿಕೊಂಡು ನೋಡಿ ಮತ್ತೆ ತೋರಿಸ್ತಿದ್ದೀನಿ ರಿಂಗ್ ಒಳಗಡೆಯಿಂದ ದಾರ ತಂದು ಬಟ್ಟೆಗೆ ಲಾಕ್ ಮಾಡ್ಕೊಬೇಕು ಮತ್ತು ಫೈವ್ ಚೈನ್ಸ್ ಹಾಕಿ ಫೈವ್ ಚೈನ್ಸ್ ಹಾಕಿ ಲಾಕ್ ಮಾಡ್ಕೊಬೇಕು ಬಟ್ಟೆಗೆ ಲಾಕ್ ಮಾಡಿಕೊಂಡು ಮತ್ತೆ ಡೊನೇಟ್ ರಿಂಗ್ನ ಆ್ಯಡ್ ಮಾಡ್ಕೊಬೇಕು ನೋಡಿ ಡೋನೇಟ್ ರಿಂಗು ಒಳಗಡೆಯಿಂದ ರಿಂಗ್ ಒಳಗಡೆಯಿಂದ ದಾರ ಹೋಗಿ ಲಾಕ್ ಮಾಡ್ಕೊಬೇಕು ಒಳಗಡೆಯಿಂದ ಬಟ್ಟೆಗೆ ಹೋಗಿ ಲಾಕ್ ಮಾಡಿಕೊಂಡು ಮತ್ತು ನೀಲ್ ಮೇಲೆ ಸತಿ ದಾರ ಸುತ್ತಿ ರಿಂಗ್ ಒಳಗಡೆ ಹೋಗಿ ಮೂರಿರುತ್ತೆ ಮೂರನ್ನು ಸೇರಿ ಒಂದು ಮಾಡಬೇಕು ಮತ್ತು ಆಫ್ ಡಬಲ್ ಪ್ರಾಶೆಸ್ ಮಾಡ್ಕೊಬೇಕು ಅರ್ಧಕ್ಕೆ ಎಷ್ಟಾಗುತ್ತೋ ಅಷ್ಟು ನೋಡಿ ಹಾಫ್ ಟ್ಯಾಬ್ಲೆಟ್ ಪ್ರೊಸೆಸ್ ಮಾಡ್ಕೊಳ್ಬೇಕು ಹೊಸಬ್ರ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಪಕ್ಕದಲ್ಲಿ ಇರೋ ಐಕನ್ ಪ್ರೆಸ್ ಮಾಡಿ ನಾನು ಮಾಡೋ ಎಲ್ಲ ವೀಡಿಯೋಸು ನೋಟಿಫಿಕೇಷನ್ ಆಗಿ ಬರುತ್ತೆ ನೋಡಿ ನೀಲ್ ಮೇಲೆ ಒಂದ್ಸರ್ತಿ ನೀಲಿ ನೀಲಿಮಿಲೆ ದಾರ ಸುತ್ತಿ ರಿಂಗ್ ಒಳಗಡೆ ಹೋಗಿ ದಾರ ತಂದು ಮೂರನ್ನು ಸೇರಿ ಒಂದು ಮಾಡಬೇಕು ಈ ಥರ ಅರ್ಧ ಬೀಡಿಗೆ ಅರ್ಧಕ್ಕೆ ಎಷ್ಟಾಗುತ್ತೋ ಅಷ್ಟು ನೋಡಿ ಮಾಡ್ಕೊಬೇಕು ನೋಡಿ ರಿಂಗ್ ಒಳಗಡೆಯಿಂದ ಬಟ್ಟೆಗೋಗಿ ದಾರ ತಂದು ನೋಡಿ ರಿಂಗ್ ಒಳಗಡೆಯಿಂದ ಬಟ್ಟೆಗೋಗಿ ದಾರ ತಂದು ಮೇಲಕ್ಕೆ ಎರಡಿರುತ್ತೆ ಎರಡನ್ನು ಒಂದು ಮಾಡಿ ಲಾಕ್ ಮಾಡ್ಕೊಬೇಕು ಮತ್ತು ಫೈವ್ ಚೈನ್ಸ್ ಹಾಕಿ ಇದೇ ಥರ ಕಂಟಿನ್ಯೂ ಮಾಡಬೇಕು ಬಟನ್ ಟರ್ನ್ ಮಾಡ್ಕೊಳ್ಳೋಣ ಬಟನ್ ಟರ್ನ್ ಮಾಡಿಕೊಂಡು ಆ ಬೀಡನ್ನ ಬೆಂಡ್ ಮಾಡ್ಕೊಬೇಕು ನೋಡಿ ಡಿಸೈನ್ ಬೆಂಡ್ ಮಾಡಿಕೊಂಡು ಫಸ್ಟ್ ಫೈವ್ ಚೈನ್ಸ್ ಏನು ಹಾಕಿದ್ದೀನಿ ಅದಕ್ಕೆ ನಾನು ಸಿಂಗಲ್ ಕ್ರೂಷಸ್ ಹಾಕಿದ್ದೀನಿ ಬೇಡ ಅಂದರೆ ನೀವು ಚೈನ್ಸೇ ಹಾಕಿ ಹಾಕ್ಕೊಬೋದು ನಾನು ಸಿಂಗಲ್ ಕ್ರೊಷಸ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಫೈವ್ ಚೈನ್ಸ್ನ ಮತ್ತು ನೇಲ್ ಮೇಲೆ ಸತಿ ದಾರ ಸುತ್ತಿ ಬೀಡ್ ಒಳಗಡೆ ಹೋಗಿ ಹಾಫ್ ಡಬಲ್ ಕ್ರೋಶಸ್ ಮಾಡ್ಕೊಬೇಕು ರಿಂಗ್ ಬೀಡ್ ಒಳಗಡೆ ಹೋಗಿ ಹಾಫ್ ಡಬಲ್ ಕ್ರೋಷಸ್ ಮಾಡ್ಕೊಬೇಕು ನೀಲ್ ಮೇಲೆ ಸತಿ ದಾರ ಸುತ್ತಿ ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ತಂದು ಮೂರು ಮೂರು ಇರುತ್ತೆ ಮೂರನ್ನು ಸೇರಿ ಎರಡು ಸೈಡು ನಾನು ಹಾಫ್ ಡಬಲ್ ಕ್ರೋಷಸ್ಸೇ ಮಾಡ್ಕೊಳ್ತಿದ್ದೀನಿ ಅರ್ಧಕ್ಕೆ ಎಷ್ಟಾಗುತ್ತೋ ಅಷ್ಟು ನೋಡಿ ಆಫ್ಟರ್ ಬರ್ ಕ್ರೋಶೆಸೇ ಮಾಡ್ಕೊಳ್ಳಿ ಟಸ್ಟ್ ನಾವೇನು ಅರ್ಧ ಹಾಕಿದ್ವಿ ಮಿಕ್ಕಿದ ಅರ್ಧ ಬೀಡ್ ಇತ್ತಲ್ವ ಆ ಅರ್ಧ ಡೋನೆಟ್ ಬೀಡ್ಗೆ ಆಫ್ಟರ್ ಬರ್ ಕ್ರೋಷಸ್ ಮಾಡಿಕೊಂಡು ಮತ್ತು ಫೈವ್ ಚೈನ್ಸ್ ಹಾಕಿ ಮತ್ತು ಲಾಕ್ ಫಸ್ಟ್ ನಾವೇನು ಫೈವ್ ಚೈನ್ಸ್ ಹಾಕಿ ಲಾಕ್ ಮಾಡಿದ್ದೀರಲ್ವ ಅಲ್ಲೇ ಹೋಗಿ ಲಾಕ್ ಮಾಡಿಕೊಂಡು ಲಾಕ್ ಮಾಡಿ ಮತ್ತೆ ಅದಕ್ಕೆ ಆಫ್ ಅವರ್ ಕ್ರಷ್ ಸಾರಿ ಸಿಂಗ್ ಲಾಕ್ ಮಾಡ್ಕೊಳ್ತಿದ್ದೀನಿ ಆ ಫೈವ್ ಚೈನ್ಸ್ ಏನಿದೆ ಅದಕ್ಕೆ ಲಾಕ್ ಮಾಡ್ಕೊಳ್ತಿದ್ದೀನಿ ನಾನು ಫೈವ್ ಚೈನ್ಸ್ಗೆ ಗ್ಯಾಫ್ಗೆ ಎಷ್ಟು ಲಾಕ್ಸ್ ಆಗುತ್ತೋ ಅಷ್ಟೂ ಲಾಕ್ ಮಾಡ್ಕೊಳ್ಳಿ ಮತ್ತು ನೀಲ್ ಮೇಲೆ ಒಂದು ಸತಿ ದಾರ ಸುತ್ತಿ ನೆಕ್ಸ್ಟ್ ರಿಂಗ್ ಮೀಡ್ ಒಳಗಡೆ ಹೋಗಿ ದಾರ ತಂದು ಮೂರನ್ನು ಸೇರಿ ಹಾಫ್ ಡಬಲ್ ಪ್ರೋಷಸ್ ಮಾಡ್ಕೊಬೇಕು ಮೂರಿರುತ್ತೆ ಮೂರನ್ನು ಸೇರಿ ಒಂದು ಮಾಡಬೇಕು ಒಂದು ಮಾಡಿದ್ರೆ ಅದು ಹಾಫ್ ಡಬಲ್ ಪ್ರೋಷಸ್ ಆಗುತ್ತೆ ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ ಅರ್ಥ ಆಗಿಲ್ಲ ಅಂದರೆ ವೀಡಿಯೋ ಮೇಲೆ ತ್ರೀ ಡಾಟ್ಸ್ ಇರುತ್ತೆ ಅಲ್ಲೋಗಿ ಸ್ಪೀಡು ಇದು ಫಾಸ್ಟ್ ಅನ್ಸಿದ್ರೆ ಸ್ಪೀಡ್ ಕಂಟ್ರೋಲ್ ಮಾಡ್ಕೊಬೋದು ಇಲ್ಲ ಸ್ಲೋ ಅನ್ಸಿದ್ರು ಕೂಡ ಸ್ಪೀಡ್ ಕಂಟ್ರೋಲ್ ಮಾಡಿ ಫಾಸ್ಟ್ ಇಟ್ಕೊಬೋದು ನೀವು ನೋಡಿ ಹಾಕಿ ಆದಮೇಲೆ ನೆಕ್ಸ್ಟು ಫೈವ್ ಚೈನ್ಸ್ ಹಾಕಿ ಲಾ ಲಾಕ್ ಮಾಡಿರ್ತೀವಲ್ವ ಅಲ್ಲೋಗಿ ಲಾಕ್ ಮಾಡಿಕೊಂಡು ಫೈವ್ ಚೈನ್ಸ್ ಹಾಕಿ ಎಂಡ್ ಮಾಡ್ಕೊಳ್ತಿದ್ದೀನಿ ಎಂಡ್ ಮಾಡಿ ಆದಮೇಲೆ ಟು ಚೈನ್ಸ್ ಹಾಕಿ ಟ್ರಿಮ್ ಮಾಡಿ ಅದು ಎಂಡ್ ಮಾಡ್ಕೊಬೇಕು ನೋಡಿ ಟರ್ನ್ ಮಾಡಿ ಆದ ಬಟನ್ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡಿ ನೆಕ್ಸ್ಟ್ ಥ್ರೆಡ್ ಆ್ಯಡ್ ಮಾಡ್ಕೊಳ್ತಿದ್ದೀನಿ ನಾನು ನೆಕ್ಸ್ಟ್ ಕಾಮ್ ನಿಮ್ಮ ಸ್ಯಾರಿ ಕಾಂಬಿನೇಷನ್ ನೋಡಿ ಕಲರ್ ಕಾಂಬಿನೇಷನ್ ನೋಡಿ ಥ್ರೆಡ್ ಆ್ಯಡ್ ಮಾಡ್ಕೊಳ್ಳಿ ಮತ್ತು ಫೈವ್ ಚೈನ್ಸ್ ಗ್ಯಾಫ್ ಏನಿತ್ತು ಅಲ್ಲಿ ಹೋಗಿ ಥ್ರೆಡ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಫೈವ್ ಚೈನ್ಸ್ ಹಾಕಿ ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಷಸ್ ಏನು ಹಾಕಿದ್ದೀವಿ ಅಲ್ಲೋಗಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಲ್ಲಿ ನಾನು ಸಿಂಗ್ ನೋಡಿ ಸಿಂಗಲ್ ಕ್ರೋಷಸ್ ಹಾಕ್ಕೊಳ್ತಿದ್ದೀನಿ ಮೇಲೆ ಚೈನ್ ಕಾಣಿಸುತ್ತೆ ಆ ಚೈನ್ಸ್ಗೆ ಸಿಂಗಲ್ ಕ್ರೋಷಸ್ ಹಾಕ್ಕೊಬೇಕು ನೋಡಿ ಮೇಲೇನೆ ಚೈನ್ಸ್ ಕಾಣಿಸುತ್ತೆ ಅಲ್ಲೋಗಿ ದಾರ ತಂದು ಎರಡು ಇರುತ್ತೆ ಎರಡನ್ನೂ ಸೇರಿ ಒಂದು ಮಾಡಬೇಕು ನಾನು ಇದಕ್ಕೆ ತ್ರೀ ಬೀಟ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ತ್ರೀ ಬೀಟ್ಸ್ ಆ್ಯಡ್ ಮಾಡಿ ಲಾಕ್ ಮಾಡಿ ನೆಕ್ಸ್ಟ್ ಚೈನ್ಗೆ ಹೋಗಿ ಆ್ಯಡ್ ಮಾಡ್ಕೊಬೇಕು ನೆಕ್ಸ್ಟ್ ಚೈನ್ಗೆ ಹೋಗಿ ಆ್ಯಡ್ ಮಾಡಿಕೊಂಡ್ರೆ ಮತ್ತು ನೆಕ್ಸ್ಟ್ ಚೈನ್ಗೆ ಸಿಂಗಲ್ ಕ್ರೋಷಸ್ ಹಾಕಿ ಲಾಕ್ ಮಾಡ್ಕೊಳ್ತಿದ್ದೀನಿ ಸಿಂಗಲ್ ಲಾಕ್ಸ್ ಹಾಕಿ ಲಾಕ್ ಮಾಡಿಕೊಂಡು ನೋಡಿ ಈ ಥರ ಇರುತ್ತೆ ನೆಕ್ಸ್ಟ್ಗೆ ಫೈವ್ ಚೈನ್ಸ್ ಹಾಕಿ ನೆಕ್ಸ್ಟ್ ಡೋನೆಟ್ಗೆ ಆ್ಯಡ್ ಮಾಡ್ಕೊಬೇಕು ನೆಕ್ಸ್ಟ್ ಡೋನೆಟ್ ರಿಂಗ್ ಏನಾಗಿದೆ ಏನಿದೆ ಅಲ್ಲಿ ಹೋಗಿ ಆ್ಯಡ್ ಮಾಡಿಕೊಂಡು ಅಲ್ಲಿ ಅಷ್ಟೇ ನೆಕ್ಸ್ಟ್ ಫಸ್ಟ್ ಚೈನಿಂದ ಸ್ಟಾರ್ಟ್ ಮಾಡಬೇಕು ಸಿಂಗಲ್ ಕ್ರೋಷಸ್ ಹಾಕಿ ಸ್ಟಾರ್ಟ್ ಮಾಡಿಕೊಂಡು ಅರ್ಧಕ್ಕಾಗೋವರೆಗೂ ಹಾಕಿ ಮತ್ತು ಅರ್ಧಕ್ಕೆ ಅರ್ಧ ಹಾಕಿ ಆದಮೇಲೆ ಅರ್ಧಕ್ಕೆ ಸಿಂಗಲ್ ಲಾಕ್ಸ್ ಹಾಕಿ ಮತ್ತು ಅರ್ಧ ಹಾಕಿ ಆದಮೇಲೆ ತ್ರೀ ಬೀಟ್ಸ್ ಆ್ಯಡ್ ಮಾಡ್ಕೊಬೇಕು ನೋಡಿ ನೀರಿ ಮೇಲೆ ತ್ರೀ ಬೀಟ್ಸ್ ತೊಗೊಂಡು ಮೂರನ್ನು ಸೇರಿ ಒಂದೇ ಸತಿ ಇನ್ ಮೂರನ್ನು ಸೇರಿ ಒಂದೇ ಸತಿ ಆ್ಯಡ್ ಮಾಡಬೇಕು ಅದನ್ನೇ ನೆಕ್ಸ್ಟ್ ಬೀಟ್ಸ್ ಲಾಕ್ ಮಾಡಿ ಆದಮೇಲೆ ನೆಕ್ಸ್ಟ್ ಚೈನ್ಗೆ ಲಾಕ್ ಮಾಡ್ಕೊಬೇಕು ಮತ್ತು ಚೈನ್ಸ್ ಏನಿದೆ ಅದಕ್ಕೆ ಸಿಂಗಲ್ ಕ್ರೋಷಸೇ ಹಾಕಿ ಕಂಟಿನ್ಯೂ ಮಾಡಬೇಕು ಫ್ರೆಂಡ್ಸ್ ಇದು ಒಂದು ಸೈಡ್ ಅಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೊಂದು ಸೈಡ್ ಕೂಡ ಹಾಕ್ಬೋದು ಹಿಂಗೆ ಬೇಕಂದರೆ ಕಲರ್ ಚೇಂಜ್ ಮಾಡ್ಕೊಳ್ಳಿ ನಾನು ಕಲರ್ ಏನು ಚೇಂಜ್ ಮಾಡಿಲ್ಲ ಅದೇ ಕಲರ್ ಎತ್ಕೊಂಡಿದ್ದೀನಿ ಬಟ್ಟೆನ್ ಟರ್ನ್ ಮಾಡಿಕೊಂಡು ಫೈವ್ ಚೈನ್ಸ್ ಹಾಕಿ ನೆಕ್ಸ್ಟ್ ಡೋ ಡೋನೆಟ್ ಇದೆ ಅಲ್ವಾ ಡೋನೆಟ್ ಹತ್ರ ಹೋಗಿ ಆ್ಯಡ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್ ನಾನು ಇದಕ್ಕೆ ಹಾಫ್ ಡಬಲ್ ಕ್ರೋಶೆಸ್ ಮಾಡಿ ತೋರಿಸಿದ್ದೀನಿ ನೋಡಿ ನೀಲ ಮೇಲೆ ಸತಿ ದಾರ ಸುತ್ತಿ ಮೇಲೆ ಚೈನ್ ಕಾಣಿಸುತ್ತೆ ಚೈನ್ ಒಳಗಡೆ ಹೋಗಿ ದಾರ ತಂದು ಮೂರಿರುತ್ತೆ ಮೂರನ್ನು ಸೇರಿ ಒಂದು ಮಾಡ್ಕೊಬೇಕು ನೀಲ ಮೇಲೆ ಒಂದು ಸತಿ ದಾರ ಸುತ್ತಿ ಚೈನ್ಸ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಮೂರು ಇರುತ್ತೆ ಮೂರನ್ನು ಸೇರಿ ಒಂದು ಮಾಡ್ಕೊಬೇಕು ಇದು ಮೆ ಕೆಳಗಡೆಗೆ ನಾನು ಲಾಕ್ಸ್ ಹಾಕಿದ್ದೀನಿ ಡೌನ್ ಸೈಡು ನಾನು ಹಾಫ್ ಡಬಲ್ ಕ್ರೋಶಸ್ ಹಾಕಿದ್ದೀನಿ ಫ್ರೆಂಡ್ಸ್ ಹಾಕಿ ಆದಮೇಲೆ ನೋಡಿ ನೆಕ್ಸ್ಟು ಫೈವ್ ಚೈನ್ಸ್ ಏನು ಹಾಕಿದ್ದೀವಿ ನಾವು ಅಲ್ಲೋಗಿ ಲಾಕ್ ಮಾಡ್ಕೊತಿದ್ದೀನಿ ಲಾಕ್ ಮಾಡಿ ನಾನು ಫುಲ್ಲು ಇದಕ್ಕೆಲ್ಲೂ ಲಾಕ್ ಒಂದು ಸಿಂಗಲ್ ಲಾಕ್ಸೇ ಹಾಕಿ ಬೇಡ ಅಂದರೆ ನೀವು ಚೈನ್ಸ್ ಹಾಕಿ ಕಂಟಿನ್ಯೂ ಮಾಡ್ಬೋದು ನಾನು ಲಾಕ್ಸ್ ಹಾಕಿ ಕಂಟಿನ್ಯೂ ಮಾಡಿದ್ದೀನಿ ಮತ್ತು ನೀಲ್ ಮೇಲೆ ಸತಿ ದಾರ ಸುತ್ತಿ ನೆಕ್ಸ್ಟ್ ಡೋನೆಟ್ಗೆ ಹೋಗಿ ದಾರ ತಂದು ಹಾಫ್ ಡಬಲ್ ಕ್ರಷಸ್ ಮಾಡ್ಕೊಬೇಕು ಇದು ಫುಲ್ಲು ಆಫ್ಟರ್ ವರ್ ಕ್ರಾಶಸ್ ಮಾಡಿ ಕಂಟಿನ್ಯೂ ಮಾಡಬೇಕು ಫ್ರೆಂಡ್ಸ್ ಲಾಸ್ಟ್ಗೆ ನಾವೇನು ಎಂಡ್ ಮಾಡಬೇಕಾದ್ರೆ ದಾರ ಹಾಕಿ ಫೈವ್ ಚೈನ್ಸ್ ಹಾಕಿ ಲಾಸ್ಟಲ್ಲಿ ಎಂಡ್ ಮಾಡಿಕೊಂಡು ಎರಡು ಚೈನ್ ಹಾಕಿ ಟೈಟ್ ಮಾಡ್ಕೊಬೇಕು ನೋಡಿ ಫ್ರೆಂಡ್ಸ್